ತುಂಬಾ ಸಂತೋಷ ಆಗಿತ್ತು. ಇಷ್ಟು ಯಂಗ್ಸ್ಟರ್ಸ್ ಅಲ್ಲಿ ವಿನಯಶೀಲತೆ ಅನ್ನೋದು ಎಷ್ಟು ಪ್ರಾಮಾಣಿಕವಾಗಿ ವಿನಯವಾಗಿ ಚಿತ್ರದ ಇಡೀ ತಂಡವನ್ನ ಪರಿಚಯಿಸ್ತಾ ನಿರ್ದೇಶಕರು ಹೇಳಿದ ಮಾತುಗಳು, ಹಾಗೆ ನಾನು ತುಂಬಾ ಹೆಮ್ಮೆ. ಛಾಯಾಗ್ರಾಹಕರು ಬಹಳ ದೊಡ್ಡ ಛಾಯಾಗ್ರಾಹಕರು, ಒಳ್ಳೆಯ ಛಾಯಾಗ್ರಾಹಕರು ಈ ಚಿತ್ರವನ್ನು ಮಾಡ್ತಿದ್ದಾರೆ. ಹಾಗೆ ಅರ್ಜುನ್ ಅವರು, ಹೊಸದಾಗಿ ಬಂದಿರತಕ್ಕಂತ ಕಾಸ್ಟ್ಯೂಮ್ ಡಿಸೈನರ್ಸ್, ಇಡೀ ತಂಡ, ಇವರೆಲ್ಲರ ಶ್ರಮವನ್ನ ನಾವು ನೋಡುವಾಗ ನಮ್ಮ ಇಲ್ಲಿಯ ಒಂದು ಶಕ್ತಿಯಾಗಿ ನಿಂತಿರ್ತಕ್ಕಂಥದ್ದು ಗಣೇಶ್. ಗಣೇಶ್ ಎಲ್ಲರ ಮೆಚ್ಚುಗೆಯ ಮನೆ ಮಾತಾಗಿರ್ತಕ್ಕಂಥ ಅದ್ಭುತವಾದಂತಹ ಪ್ರತಿಭೆ ಉಳ್ಳ ನಟ, ಬಹಳ ವಿನಯವಂತ ಸಜ್ಜನ. ತುಂಬ ಸಂತೋಷ ಆಗುತ್ತೆ ಆತನ ಸಜ್ಜನಿಕೆ, ಆತನ ವಿನಯಶೀಲತೆ, ಆತ ಅದ್ಭುತ ಕಲಾವಿದ. ಇವತ್ತು ಒಂದು ಉತ್ತಮ ಸುಂದರ ಮುಖವುಳ್ಳ ಬಹಳ ಒಳ್ಳೆಯ ತಾರೆಯನ್ನ ಕೂಡ ಜುಲಿಯೇಟ್ ಆಗಿ ಹಾಕಿದ್ದಾರೆ, ಅದು ಕೂಡ ಸಂತೋಷ ಆಗ್ತಿದೆ. ಹಾಗೆ ಇಡೀ ಚಿತ್ರದಲ್ಲಿ ಅವಿನಾಶ್ ಅವರಿದ್ದಾರೆ, ಎಲ್ಲ ನಮ್ಮ ಈ ತಂಡದಲ್ಲಿ ಎಲ್ಲ ನುರಿತ ಕಲಾವಿದ ಕಲಾವಿದೆಯನ್ನ ಹಾಕೊಂಡು ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನಾವು ಒಂದೇ ಹೇಳ್ಬೋದು, ಈ ಇವರ ಈ ಪ್ರಮೋವನ್ನು ನೋಡಿದಾಗಲೇ ಅನ್ನಿಸ್ತು ಈ ಚಿತ್ರದಲ್ಲಿ ಏನೋ ಒಂದು ಆಕರ್ಷಣೆ ಇದೆ. ಆತರ ಒಂದು ಸೆಳೆತ ಗೊತ್ತಾಗುತ್ತೆ, ಆ ಸೆಳೆತ ಹಾಗೆಯೇ ಉಳ್ಕೊಂಡು ನಿಮಗೆ ಶುಭವಾಗಿ ಒಳ್ಳೆಯ ಚಿತ್ರವನ್ನೇ ನೀಡಿ ಕನ್ನಡ ಚಿತ್ರರಂಗಕ್ಕೆ ನಿಜಕ್ಕೂ ಒಳ್ಳೆಯ ಚಿತ್ರದ ಅಗತ್ಯ ಇದೆ. ಉತ್ತಮ ಚಿತ್ರವನ್ನ ನೀಡಿ ಪ್ರೇಕ್ಷಕರನ್ನ ನಿರಾಸೆಗೊಳಿಸ್ಬೇಡಿ. ಪ್ರೇಕ್ಷಕರಿಗೆ ಇವತ್ತು ಚಿತ್ರಮಂದಿರಕ್ಕೆ ಕರ್ಕೊಂಡು ಬನ್ನಿ, ಯಾಕೆಂದ್ರೆ ಇವತ್ತು ಚಿತ್ರರಂಗ ಅನ್ನುವಂಥದ್ದು ಇವತ್ತು ಮನರಂಜನೆ ಅನ್ನುವಂಥದ್ದು ಬೇರೆ ಬೇರೆ ಫಾರ್ಮೆಟ್ ಅಲ್ಲಿ ಬಂದಿರುವಾಗ ಇಷ್ಟೊಂದು ಸವಾಲುಗಳ ನಡುವೆ ಚಿತ್ರಮಂದಿರದ ಒಳಗಡೆ ಪ್ರೇಕ್ಷಕರನ್ನು ಕರೆತರುವಂತಹ ಶಕ್ತಿ ಇವತ್ತು ನಿಮ್ಗಳ ಕೈಯಲ್ಲಿದೆ. ಅದನ್ನು ಮಾಡಿ ಅಂತ ಹರಿಸ್ತಾ ನಿಮ್ಗೆ ಒಳ್ಳೆಯದಾಗಿ ನಿಮ್ಮ ಚಿತ್ರ ನೂರು ದಿನ ನೂರು ಕಾಲ ಇದು ಎಲ್ಲರ ಬಾಯಲ್ಲಿ ಉಳಿಯುವಂತಾಗಲಿ ಅಂತ ಹೇಳಿ ನಾನು ಹರಿಸ್ತೀನಿ. ಬೇರೆ ವ್ಯವಹಾರಗಳಲ್ಲಿ ವ್ಯಾಪಾರಗಳಲ್ಲಿ ದೊಡ್ಡ ದೊಡ್ಡ ಸೆಮಿನಾರ್ಗಳು ಮಾಡಿ ಪಬ್ಲಿಸಿಟಿಗಳು ಕೊಟ್ಟು ಬಂಡವಾಳ ಹೂಡಿ ಬನ್ನಿ ಅಂತ ಇಡೀ ಸರ್ಕಾರದಿಂದ ಎಲ್ಲರೂ ಕರಿಬೇಕು. ಆದರೆ ಈ ಒಂದು ಅಂದರೆ ಈ ನಮ್ಮ ಚಿತ್ರರಂಗಕ್ಕೆ ತಾನಾಗಿ ಅವರೇ ನೂರಾರು ಚಿತ್ರಗಳನ್ನ ನಿರ್ಮಾಣ ಮಾಡುವಂತ ಹೊಸ ಹೊಸ ನಿರ್ಮಾಪಕರು ನಿರ್ದೇಶಕರು ಬರ್ತಾ ಇದ್ದಾರೆ, ಅವರಿಗೆಲ್ಲರಿಗೂ ಸ್ವಾಗತಿಸ್ತಾ ಖಂಡಿತವಾಗ್ಲೂ ಎಲ್ಲರೂ ಹೇಳಿದಾಗೆ ಒಂದು ಚಿತ್ರನ ಆಕರ್ಷಣೆ ಆಗ್ಬೇಕು, ಚಿತ್ರ ಆಕರ್ಷಣೆ ಆಗ್ಬೇಕು ಅಂದಾಗ ಖಂಡಿತವಾಗ್ಲು ಆ ಇನ್ವಿಟೇಷನ್ ಆಗ್ಬೋದು, ಪೋಸ್ಟರ್ ಆಗ್ಬೋದು, ಟೈಟಲ್ ಆಗ್ಬೋದು, ಇದೆಲ್ಲ ತುಂಬ ಮುಖ್ಯ ಆಗುತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬಾನೇ ಪ್ರೇಕ್ಷಕ ಪೋಸ್ಟರ್ ನೋಡಿದ್ರೆ ಡಿಸೈಡ್ ಮಾಡ್ತಾನೆ. ಇವತ್ತು ಆ ಥರ ಒಂದು ಪರಿಸ್ಥಿತಿಯಲ್ಲಿ ನಿಜವಾಗ್ಲೂ ಈ ಯುವ ನಿರ್ದೇಶಕರು ಮತ್ತು ಈ ರೋಮಿಯೋ ತಂಡ ಮೊದಲನೇ ಆಕರ್ಷಣೆ ಅಂದರೆ ಇನ್ವಿಟೇಷನಲ್ಲೇ ತುಂಬ ಎಲ್ಲರೂ ಮನಸ್ಸನ್ನು ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಹಾಗೆ ಈ ಚಿತ್ರತಂಡಕ್ಕೆ ಶುಭ ಕೋರ್ತಾ ಗಣೇಶ್ ಅವರು ಅಷ್ಟೇ, ಅವರು ಕೊಟ್ಟಂಥ ಮುಂಗಾರು ಮಳೆ ಆಗ್ಬೋದು, ಸುಮಾರು ಎಲ್ಲ ದೊಡ್ಡ ದೊಡ್ಡ ಚಿತ್ರಗಳ ಸಾಲಲ್ಲಿ ಈ ರೋಮಿಯೋನು ಒಂದಾಗಲಿ ಅಂತ ಈ ಸಂದರ್ಭದಲ್ಲಿ ಗಣೇಶ್ ಅವರು ಧರಿಸ್ತೀನಿ. ಆಲ್ ದಿ ಬೆಸ್ಟ್ ಗಣೇಶ್, ಆಲ್ ದಿ ಬೆಸ್ಟ್. ನಮಸ್ಕಾರ. ಶೇಖರ್ ಅವರು ನಿಜವಾಗ್ಲು ಬುದ್ಧಿವಂತ ನಿರ್ದೇಶಕರು. ಆಕ್ಚುಲಿ ಸಿನಿಮಾ ನಾನು ಸ್ಟಾರ್ಟ್ ಮಾಡಬೇಕಾಯ್ತು, ಅವ್ರ ಕತೆ ಮಾಡಿದಾಗ ನನ್ನ ಬಂದು ಕೇಳಿದ್ದು, ನಾನು ಯಾರು ಕತೆ ಮಾಡಿ ಅಂತ ಹೇಳಿ ಅಂದರೆ ಶೇಖರ್ ಅವ್ರಿಗೆ ಹೇಳ್ತಾರೆ. ನಾನು ಶಿವರಾಜ್ ಕುಮಾರ್ ಅವ್ರ ಕತೆ ಮಾಡಿ ಶಿವಣ್ಣ ಜೊತೆ ನಾವು ಮಾಡ್ಬೇಕಾದ್ರೆ ಒಳ್ಳೆ ಸಿನಿಮಾ ಕೊಡಬೇಕು ಅದ್ಭುತವಾಗಿ ಬಂದಾಗ ಶೇಖರ್ ಬಂದು ನನಗೆ ಸ್ಕ್ರಿಪ್ಟ್ ಹೇಳಿದಾಗ ಒಂದು ನೀಟಾಗಿ ಸ್ಕೋರ್ ರಿಪೋರ್ಟ್ ಮಾಡಿಕೊಂಡು ಕಂಪ್ಲೀಟ್ ಕ್ಲೀನಾಗಿ ಬಂದು ಹೇಳೋದು ಖುಷಿ ಆಯಿತು. ಅವ್ರು ಅಪ್ರೋಚ್ ಮಾಡವಿ ಅವರು ಶಿಸ್ತು ತುಂಬ ಖುಷಿ ಆಯಿತು. ನಾನು ಹೇಳಿದೆ ಶಿವಣ್ಣ ಮಾಡಿ ಒಳ್ಳೆ ಸ್ಕ್ರಿಪ್ಟ್ ಮಾಡಿಕೊಡಿ ಕತೆ ಹೇಳ ನಾನು ಅದೇ ಬರ್ತೀನಿ ಅಂತ ಹೇಳಿದ್ರು. ಅವರೇ ಒಂದು ಸ್ವಂತ ನಿರ್ಮಾಣ ಕೈಯಾಗಿದ್ದಾರೆ. ನಾನು ಹೇಳೋದು ದಿನ ಸರ್ ಗಣೇಶ ಸಿನಿಮಾ ಮಾಡಿ ಪ್ರೊಡಕ್ಷನ್ ಮಾಡ್ತೀವಿ ತುಂಬ ಒಳ್ಳೇದಾಗಲಿ ನೀವು ಮಾಡಿ ಎಷ್ಟು ಮಾಡೋಣ ಅಂತ ಹೇಳಿದೆ. ನಿಜವಾಗ್ಲು ಒಳ್ಳೆ ಸ್ಕ್ರಿಪ್ಟು, ನಾಯಕ ಅಂತ ಸಿನಿಮಾ ಚೆನ್ನಾಗಿ ಮಾಡಿದ್ರು, ಈ ಸಿನಿಮಾ ಚೆನ್ನಾಗಿರುತ್ತೆ ಗೆಲ್ಲುತ್ತೆ, ಚಿತ್ರರಂಗ ಒಂದು ಒಳ್ಳೆಯ ಸಿನಿಮಾ ಆಗಲಿ, ಕನ್ನಡ ಚಿತ್ರರಂಗನ ಯಾವಾಗಲೂ ನಿಮ್ಮೆಲ್ಲರ ಆರೈಕೆ ಆ ಶುಭ ಆರೈಕೆಯಿಂದ ಪೂರೈಸಿ
ಯಾವಾಗಲೂ ನಿಮ್ಮ ಪ್ರೋತ್ಸಾಹ, ಮಾಧ್ಯಮದವರಾಗಲಿ ಪತ್ರಿಕೆ ಮಾಧ್ಯಮದವರು ಎಲ್ಲರೂ ಪ್ರೋತ್ಸಾಹ ಆಗಲಿ, ಎಲ್ಲ ಚಿತ್ರರಂಗದ ಎಲ್ಲರಿಗೂ ನಿಮ್ಮ ಆಶೀರ್ವಾದ.